ವಿದ್ಯಾರ್ಥಿಗಳು ಈ ಎಪಿಸೋಡ್ನಲ್ಲಿ ಕೆ ಸಿ ಟಿ ಸೆಕೆಂಡ್ ರೌಂಡ್ ಆದ ನಂತರ ಚಾಯ್ಸ್ ಟು ಸೆಲೆಕ್ಟ್ ಮಾಡೋಂಥ ವಿದ್ಯಾರ್ಥಿಗಳು ಪೇಮೆಂಟ್ ಕಂಪಲ್ಸರಿ ಮಾಡಬೇಕಾಗತ್ತೆ. ಎಷ್ಟು ಪೇಮೆಂಟ್ ಮಾಡಬೇಕು ಹಾಗೂ ಅದಕ್ಕೆ ಸಂಬಂಧಿಸಿದ ಕೆಲವು ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ನೀಡುತ್ತೇನೆ. ಇದಲ್ಲದೆ ಕೆ ಸಿ ಟಿ ನೀಟ್ನ ಸೆಕೆಂಡ್ ರೌಂಡ್ ಹಾಗೂ ಆಯುಷ್ ಫಸ್ಟ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಮುಂದೆ ಹೋಗಿಂತ ಮುಂಚೆ ಇದುವರೆಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಿಲ್ಲಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮುಂದೆ ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ. ಇದನ್ನು ಮರಿಬೇಡಿ. ಲೆಟ್ ಸ್ಟಾರ್ಟ್. ವಿದ್ಯಾರ್ಥಿಗಳು, ನಿಮಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆದ ನಂತರ ಒಂದು ವೇಳೆ ನೀವು ಆ ಸೀಟನ್ನು ಹೋಲ್ಡ್ನಲ್ಲಿ ಇಟ್ಟುಕೊಳ್ಬೇಕಂದ್ರೆ ಚಾಯ್ಸ್ ಟೂನ ಸೆಲೆಕ್ಟ್ ಮಾಡ್ತೀರಾ. ಚಾಯ್ಸ್ ಟೂನ ಸೆಲೆಕ್ಟ್ ಮಾಡಿದ್ರೆ ಪೇಮೆಂಟ್ ಕಂಪಲ್ಸರಿ ಇದೆ. ಫಾರ್ ಎಕ್ಸಾಂಪಲ್, ನಾನು ನಿಮಗೆ ಎಷ್ಟು ಪೇಮೆಂಟ್ ಮಾಡಬೇಕಂತ ಹೇಳ್ತಿದ್ದೀನಿ ಕೇಳಿ. ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಆದ ನಂತರ ವಿದ್ಯಾರ್ಥಿಗೆ ಒಂದು ವೇಳೆ ಅನ್ಎಡೆಡ್ ಪ್ರೈವೇಟ್ ಮೈನಾರಿಟಿ ಟೈಪ್ ಟೂನಲ್ಲಿ ಸೀಟ್ ಲಭಿಸಿದರೆ ಆತನಿಗೆ ಚಾಯ್ಸ್ ಟೂನ ಸೆಲೆಕ್ಟ್ ಮಾಡಿದಾಗ ಕಂಪಲ್ಸರಿ 65,340 ರುಪೀಸನ್ನು ಅಲ್ಲಿ ಪೇ ಮಾಡಬೇಕಾಗುತ್ತೆ. ಮತ್ತು ಚಾಯ್ಸ್ ಟೂನ ಸೆಲೆಕ್ಟ್ ಮಾಡಿದ ನಂತರ ಈ ಒಂದು ಸಿಕ್ಕಿರುವಂಥ ಸೀಟ್ ಹೋಲ್ಡ್ನಲ್ಲಿ ಹೋಗಿರೋ ಕಾರಣದಿಂದಾಗಿ ಆತ ಸೆಕೆಂಡ್ ಎಕ್ಸ್ಟೆಂಡೆಡ್ ಅಂದರೆ ಎಕ್ಸ್ಟೆಂಡೆಡ್ ಸೆಕೆಂಡ್ ರೌಂಡ್ಗೆ ಎಂಟ್ರಿ ಕೊಡ್ಬೋದು. ಅಲ್ಲಿ ಒಂದು ವೇಳೆ ಆತನಿಗೆ ಹೈಯರ್ ಪ್ರಯಾರಿಟಿನಲ್ಲಿರುವಂಥ ಸೀಟ್ ಲಭಿಸಿದರೆ ಅದರ ಪೇಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ವೇಳೆ ಆತನಿಗೆ ಸಿಗದೇ ಇದ್ದರೆ ಇದೇ ಈಗ ಸಿಕ್ಕಿರುವಂಥ ಅಲಾಟ್ ಆಗಿರುವಂಥ ಸೆಕೆಂಡ್ ರೌಂಡಲ್ಲಿ ಅಲಾಟ್ ಆಗಿರುವಂಥ ಸೀಟ್ ಕಂಟಿನ್ಯೂ ಆಗಿರುತ್ತೆ, ಅಂದರೆ 65,340 ಆಗಿರುತ್ತೆ. ಹಾಗಾಗಿ ಪೇ ಮಾಡೋ ಅವಶ್ಯಕತೆ ಬಿಡೋದಿಲ್ಲ. ಒಂದು ವೇಳೆ ಬೇರೆ ಕಾಲೇಜ್ ಸಿಕ್ಕಿದ್ದು ಅನ್ಎಡೆಡ್ ಪ್ರೈವೇಟ್ ಮೈನಾರಿಟಿ ಸಿಕ್ಕರೂ ಸಹ ಫೀ ಏನಾಗುತ್ತೆ, ಅಡ್ಜಸ್ಟೇಬಲ್ ಆಗುತ್ತೆ. ಏನು ಫೀ ಮೊದಲು ಕೊಟ್ಟಿರ್ತಾನೋ ಅದೇ ಅಲ್ಲಿ ಅಡ್ಜಸ್ಟ್ ಆಗುತ್ತೆ. ಒಂದು ವೇಳೆ ಎಕ್ಸ್ಟೆಂಡೆಡ್ ಸೆಕೆಂಡ್ ರೌಂಡಲ್ಲಿ ರಿಸಲ್ಟ್ ಅಲಾಟ್ಮೆಂಟ್ ಆದ ನಂತರ ವಿದ್ಯಾರ್ಥಿಗೆ ಅನ್ಎಡೆಡ್ ಪ್ರೈವೇಟ್ ಮೈನಾರಿಟಿ ಟೈಪ್ 1 ಕಾಲೇಜಲ್ಲಾಗಲಿ ಅಥವಾ ಗೌರ್ಮೆಂಟ್ ಅಥವಾ ಏಡೆಡ್ ಕಾಲೇಜಲ್ಲಿ ಒಂದು ವೇಳೆ ಸೀಟ್ ಸಿಕ್ಕರೆ ಅಲ್ಲಿ ಪೇಮೆಂಟ್ ಎಷ್ಟಂದ್ರೆ 19,090 ರುಪೀಸ್ ಇರುತ್ತೆ. ಆವಾಗ 65,000 ಮತ್ತು 19,000 ಡಿಫ್ರೆನ್ಸ್ ಬರುತ್ತೆ, ಹೌದಲ್ಲ? ಸೊ ಆ ಕಾರಣದಿಂದಾಗಿ ನಿಮಗೆ ಅಲ್ಲಿ ಒಂದು ಲಿಂಕನ್ನು ಪ್ರೊವೈಡ್ ಮಾಡ್ತಾರೆ, ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಅಥವಾ ಎರಡರಲ್ಲಿ ಯಾವುದೇ 58,806 ಅಥವಾ 19,090 ಎರಡರಲ್ಲಿ ಸೀಟಲ್ಲಿ ಯಾವುದೇ ಸಿಕ್ಕರೂ ಸಹ ನಿಮಗೆ ಹೆಚ್ಚಿಗೆ ಆಗಿರುವಂಥ ಅಮೌಂಟನ್ನು ನಿಮಗೆ ರೀಫಂಡ್ ಮಾಡ್ತಾರೆ. ಯಾವ ರೀತಿ ರೀಫಂಡ್ ಮಾಡ್ತಾರೆ ನೋಡಿ. ರೀಫಂಡ್ಗಾಗಿ ವಿದ್ಯಾರ್ಥಿಗಳು ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ke.kr.nic.in, ಅಲ್ಲಿ ನಿಮಗೆ ಒಂದು ಲಿಂಕ್ ಸಿಗುತ್ತೆ ರೀಫಂಡ್ಗಾಗಿ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಸ್ಕ್ರೀನ್ ಓಪನ್ ಆಗುತ್ತೆ. ಈ ರೀತಿ ಆ ಬಾಕ್ಸಲ್ಲಿ ನೀವು ಫಿಲ್ ಮಾಡಿ ಅಕೌಂಟ್ ಯಾರ ಹೆಸರಿನಲ್ಲಿದೆ, ಮತ್ತು ಆಮೇಲೆ ಕ್ಯಾಂಡಿಡೇಟ್ಸ್ಗೆ ಏನು ರಿಲೇಷನ್ಶಿಪ್ ಆಗಬೇಕು, ಮತ್ತು ನಿಮ್ಮ ಸೀಟಿ ಅಡ್ಮಿಷನ್ ಟಿಕೆಟ್ ನಂಬರ್ ಏನಿತ್ತು ಅನ್ನೋದನ್ನು ಕರೆಕ್ಟ್ ಎಂಟ್ರಿ ಮಾಡಿ, ಮತ್ತು ಆಮೇಲೆ ಯಾವ ಬ್ಯಾಂಕ್ನಲ್ಲಿ ಅಕೌಂಟ್ ಇದೆ ಅದನ್ನು ಬರೆಯಿರಿ, ಆಮೇಲೆ ಅಕೌಂಟ್ ನಂಬರ್ ಆಗಲಿ, IFC ಕೋಡ್ನ ಕರೆಕ್ಟಾಗಿ ಬರೆಯಿರಿ, ಹಾಗೂ ಮೊಬೈಲ್ ನಂಬರನ್ನು ಸಹ ನೀವು ಕರೆಕ್ಟಾಗಿ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿ. 8 to 10 days ವರ್ಕಿಂಗ್ ಡೇಸಲ್ಲಿ ಏನಾಗುತ್ತಂದರೆ ನಿಮಗೆ ಪೇ ಮಾಡುವಂಥ ಫೀಸ್ ಅಂದರೆ ಹೆಚ್ಚಿಗಾದರೆ ಅದು ನಿಮ್ಮ ಅಕೌಂಟಿಗೆ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡ್ತಾರೆ. ಒಂದು ವೇಳೆ ವಿದ್ಯಾರ್ಥಿಗೆ ಸೆಕೆಂಡ್ ರೌಂಡ್ ರಿಸಲ್ಟ್ನಲ್ಲಿ ಅಲಾಟ್ ಆಗಿರುವಂಥ ಸೀಟ್ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಏಡೆಡ್ ಕಾಲೇಜ್ನಲ್ಲಿ ಆದರೆ ಫೀ ಕಡಿಮೆ ಇರುತ್ತೆ, ಮತ್ತು ನಿಮಗೆ ಎಕ್ಸ್ಟೆಂಡೆಡ್ ಸೆಕೆಂಡ್ ರೌಂಡಲ್ಲಿ ಒಂದು ವೇಳೆ ನಿಮಗೆ ಸಿಕ್ಕಿರುವಂಥ ಸೀಟ್ ಪ್ರೈವೇಟ್ ಮೈನಾರಿಟಿ ಟೈಪ್ 1 ಆಗಿರ್ಬೋದು ಟೈಪ್ 2ನಲ್ಲಿ ಆಗಿರ್ಬೋದು, ಆಗ ನೀವು ಫೀನ ಕಡಿಮೆ ಪೇ ಮಾಡಿರ್ತೀರಾ ಮತ್ತು ಹೆಚ್ಚಿಗೆ ಕೊಡಬೇಕಾಗುತ್ತೆ. ಆವಾಗ ನಿಮಗೆ ಮತ್ತು ಲಿಂಕ್ ಬರುತ್ತೆ, ಮತ್ತು ಉಳಿದಿರುವಂಥ ಅಮೌಂಟನ್ನು ನೀವಲ್ಲಿ ಕಂಪಲ್ಸರಿ ಪೇ ಮಾಡಬೇಕಾಗುತ್ತೆ. ಪೇ ಮಾಡಿದ ನಂತರವೇ ನಿಮಗೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಅವಕಾಶ ಇರುತ್ತೆ. ಈಗ ಸೆಕೆಂಡ್ ರೌಂಡ್ ಬಗ್ಗೆ ಕೆಲವು ಡೌಟ್ಸ್ ಇದೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಕೆಲವು ವಿದ್ಯಾರ್ಥಿಗಳು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ದಾರೆ, ಸರ್ ಸೆಕೆಂಡ್ ರೌಂಡ್ ರಿಸಲ್ಟ್ ಯಾವಾಗ ಅಂತ, ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇದು ನೆನಪಿಟ್ಕೊಳ್ಳಿ. ಸೊ ವಿದ್ಯಾರ್ಥಿಗಳೇ, ಸೆಕೆಂಡ್ ರೌಂಡಿಗೆ ಒಂದು ಸ್ಕೆಡ್ಯೂಲ್ ಬಿಡ್ತಾರೆ, ಅದ್ರ ಪ್ರಕಾರ ನೀವು ನಿಗದಿಪಡಿಸಿರುವಂಥ ದಿನಾಂಕದೊಳಗೆ ಎಂಟ್ರಿ ಆಗಿ, ಸೆಕೆಂಡ್ ರೌಂಡ್ಗೆ ಎಂಟ್ರಿ ಆಗಿ ಅಂದರೆ ಲಾಗಿನ್ ಮಾಡಬೇಕಾಗುತ್ತೆ, ಎಂಟ್ರಿ ಮಾಡಿ. ಯಾವ ರೀತಿ ನೀವು ಫಸ್ಟ್ ರೌಂಡಲ್ಲೇ ನೀವು ಮಾಡಿದ್ರು ಅದೇ ರೀತಿ ಡಿಫ್ರೆನ್ಸ್ ಏನಂದರೆ ಇಲ್ಲಿ ಕಾಲೇಜನ್ನು ನೀವು ಆ್ಯಡ್ ಮಾಡೋ ಹಾಗಿಲ್ಲ, ನೀವು ಮತ್ತೆ ಲಾಗಿನ್ ಮಾಡಿ ಆಲ್ರೆಡಿ ಎಂಟ್ರಿ ಮಾಡಿರುವಂಥ ಕಾಲೇಜಸ್ ಲಿಸ್ಟ್ ಅಲ್ಲಿರುತ್ತೆ, ಅಲ್ಲಿ ನೀವು ಕೇವಲ ಪ್ರಯಾರಿಟಿನ ಬದಲಾಯಿಸ್ಬೋದು ಅಥವಾ ನಿಮಗೆ ಬೇಡದಿರುವಂಥ ಕಾಲೇಜ್ಗಳನ್ನು ಡಿಲೀಟ್ ಮಾಡ್ಬೋದು. ಚಾಯ್ಸ್ 2 ಮತ್ತು ಚಾಯ್ಸ್ 3 ಇಬ್ಬರಿಗೂ ಹೇಳ್ತಾ ಇದ್ದೀನಿ. ಚಾಯ್ಸ್ 3ನಲ್ಲಿ ಅಂದರೆ ನಿಮಗೆ ಸಿಕ್ಕಿರುವಂಥ ಸೀಟ್ ಅಂತೂ ಡಿಲೀಟ್ ಆಗಿರುತ್ತೆ, ನಿಮಗೆ ಬೇಕಾಗಿರೋ ರೀತಿಯಲ್ಲಿ ನೀವು ಅಲ್ಲಿ ಪ್ರಯಾರಿಟಿನ ಕೊಡಿ. ಪ್ರಯಾರಿಟಿ ಕೊಡೋಕ್ಕಿಂತ ಮುಂಚೆ ದಯವಿಟ್ಟು ನಿಮ್ಮ ಸೀನಿಯರ್ಸ್ ಆಗಿರ್ಬೋದು, ನಿಮ್ಮ ಪೇರೆಂಟ್ಸ್ ಆಗಲಿ, ಮತ್ತು ನಿಮ್ಮ ಲೆಕ್ಚರ್ಸ್ ಜೊತೆ ನೀವು ಡಿಸ್ಕಷನ್ ಮಾಡಿದ್ರೆ ನಿಮಗೆ ಒಳ್ಳೆಯ ಒಂದು ಕಾಲೇಜಿಗೆ ಸಿಗುವಂಥ ಭಾಳಷ್ಟು ಚಾನ್ಸ್ ಇರುತ್ತೆ, ಅಂದರೆ ನೀವು ಕರೆಕ್ಟಾಗಿ ಡಿಸಿಷನ್ನ ತೆಗೆದುಕೊಳ್ಬೋದು. ವಿದ್ಯಾರ್ಥಿಗಳು, ಸೆಕೆಂಡ್ ರೌಂಡ್ ಫಸ್ಟ್ ರೌಂಡ್ ಯಾವ ರೀತಿ ನಡೆದಿದೆಯೋ ಅದೇ ರೀತಿ ನಡೆಯುತ್ತೆ. ಇಲ್ಲಿಯೂ ಸಹ ಮಾಕ್ ಅಲಾಟ್ಮೆಂಟ್ ಇರುತ್ತೆ, ಆಮೇಲೆ ಮತ್ತೆ ನೀವು ಅದನ್ನು ವೇರಿಯೇಷನ್ ಮಾಡ್ಕೊಳ್ಬೋದು. ಯಾಕೆಂದರೆ ಅಲಾಟ್ಮೆಂಟಲ್ಲಿ ನಿಮಗೆ ಒಂದು ಐಡಿಯಾ ಬರುತ್ತೆ, ಮತ್ತು ನೀವು ಪ್ರಯಾರಿಟಿನ ಬೇಕಾದರೆ ಚೇಂಜ್ ಸಹ ಮಾಡ್ಕೊಳ್ಬೋದು. ಸೊ ಅದಕ್ಕಾಗಿ ಸೆಕೆಂಡ್ ರೌಂಡ್ಗೆ ಸ್ವಲ್ಪ ನೀವು ವೇಟ್ ಮಾಡಿ. ಅಫಿಷಿಯಲಿ ಇದುವರೆಗೆ ಸೆಕೆಂಡ್ ರೌಂಡ್ ಯಾವಾಗ ಅಂತ ಒಟ್ಟು ಅನೌನ್ಸ್ಮೆಂಟ್ ಮಾಡಿಲ್ಲ ಒಟ್ಟಾಗಿ. ಸೊ ನನಗನ್ಸಿದ ಮಟ್ಟಿಗೆ ಈಗ ಆಯುಷ್ ಕೋರ್ಸ್ ಆಲ್ರೆಡಿ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ದೊರೀತಿದೆ, ಸೀಟ್ ಮ್ಯಾಟ್ರಿಕ್ಸ್ ಅದರಲ್ಲಿ ಕಾಲೇಜಸ್ಗಳು ಮಿಸ್ ಆಗಿವೆ, ಪ್ರೈವೇಟ್ ಕಾಲೇಜಸ್. ಸೊ ನನ್ನ ಹತ್ರ ಒಂದು ಲಾಸ್ಟ್ ಇಯರ್ದು ಮ್ಯಾಟ್ರಿಕ್ಸ್ ಇದೆ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನನ್ನ ವೆಬ್ಸೈಟಿಗೆ ಹೋಗಿ www.karnatakapuhelpa.com ಅಂತ ಇಲ್ಲಿ ಫಸ್ಟ್ ಕಾಣ್ತಿರುವಂಥ ಅದಲ್ಲಿ ನೋಡಿ, ಫಸ್ಟ್ ಏನು ಆರ್ಟಿಕಲ್ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ರೀತಿ ಸ್ಕ್ರೀನ್ ಓಪನ್ ಆಗುತ್ತೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಅಲ್ಲಿ ಹೋಲ್ ಲಿಸ್ಟ್ ಅಂದರೆ ಯಾವ್ಯಾವ ಪ್ರೈವೇಟ್ ಕಾಲೇಜಸ್ ಇದೆಯೋ ಅದರದ್ದು ಸಂಪೂರ್ಣ ಮಾಹಿತಿ ನಿಮಗೆ ಅಲ್ಲಿ ದೊರೆಯುತ್ತೆ. ಅದರ ಅನುಗುಣವಾಗಿ ನೀವು ನಿಮ್ಮ ಒಂದು ಪ್ಲ್ಯಾನ್ ಮಾಡ್ಕೊಳ್ಬೋದು. ಪ್ರಯಾರಿಟಿನ ನೀವು ಅಂದರೆ ವೇಟ್ ಮಾಡಬೇಡಿ,
ಇದನ್ನು ಡೌನ್ಲೋಡ್ ಮಾಡ್ಕೊಂಡು ಬೇಕಾದರೆ ನೀವು ಯಾವ ಕಾಲೇಜ್ ಬೇಕು ಅಂತ ಐಶ್ ಕೋರ್ಸ್ಗೆ ಫಸ್ಟ್ ರೌಂಡ್ಗೆ ವೇಟ್ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ. ಇದನ್ನೇ ಡೌನ್ಲೋಡ್ ಮಾಡಿಕೊಂಡು ನೀವು ಒಂದು ಆಲ್ರೆಡಿ ಒಂದು ಪ್ರೀ ಪ್ಲ್ಯಾನ್ನ ಮಾಡ್ಕೊಳ್ಬೋದು. ಕೆ ಸಿ ಟಿ ಹಾಗೂ ನೀಟ್ನ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂತಂದರೆ, ಈಗ ಆಲ್ರೆಡಿ ಆಯುಷ್ನ ಸೀಟ್ ಮ್ಯಾಟ್ರಿಕ್ಸ್ ಬಿಡಲಾಗಿತ್ತು, ಮತ್ತು ರಿವೈಸ್ಡ್ ಸೀಟ್ ಮ್ಯಾಟ್ರಿಕ್ಸ್ನ ಸಹ ಭಾಳ ಬೇಗ ಪಬ್ಲಿಷ್ ಮಾಡ್ತಾರೆ. ಸೊ ಇದನ್ನು ಪಬ್ಲಿಷ್ ಮಾಡಿದ್ದಾರೆ ಅಂತಂದರೆ ಅವರು ಫಸ್ಟ್ ರೌಂಡ್ಗೆ, ಅಂದರೆ ಮೊದಲು ಫಸ್ಟ್ ರೌಂಡ್ ಆಯುಷ್ ಕೋರ್ಸ್ನ ನಡೆಸಬೇಕಂತ ವಿಚಾರ ಮಾಡಿರ್ಬೋದು. ಸೊ ಹಾಗಾಗಿ ನೀವು ಆಯುಷ್ ಫಸ್ಟ್ ರೌಂಡ್ ಮುಗಿದ ನಂತರ ಆಮೇಲೆ ಎಲ್ಲ ಎಟ್ ಎ ಟೈಮ್ ಕೆ ಸಿ ಟಿ, ನೀಟ್ ಮತ್ತು ಆಮೇಲೆ ಆಯುಷ್ ಮೂರು ಕೋರ್ಸ್ಗಳನ್ನು ಸೆಕೆಂಡ್ ರೌಂಡ್ ಅಂದರೆ ಎಟ್ ಎ ಟೈಮ್ ನಡೆಸ್ಬೋದೇನೋ. ಯಾಕೆಂದರೆ ಆ್ಯಕ್ಚುಲಿ ಏನಂತಂದರೆ ಎಲ್ಲ ಕೆ ಸಿ ಟಿ, ನೀಟ್ ಮತ್ತು ಆಯುಷ್ ಒಂದೇ ಸಮನೆ ನಡೆಸಬೇಕಂತ ಮೊದಲು ಒಂದು ವಿಚಾರ ಇತ್ತು ಮೊದಲು. ಬಟ್ ಆಲ್ ಇಂಡಿಯಾ ಕೋಟ ಆಗಲಿ ಮತ್ತು ಕೆಲವು ಪ್ರಾಬ್ಲಮ್ಸ್ಗಳ ಕಾರಣದಿಂದಾಗಿ ಎಲ್ಲ ಕೋರ್ಸ್ಗಳಿಗೂ ಎಟ್ ಎ ಟೈಮ್ ಕೌನ್ಸಿಲಿಂಗ್ ನಡೆಸೋಕ್ಕಾಗಿಲ್ಲ. ಸೊ ಆ ಕಾರಣದಿಂದಾಗಿ ನನ್ನ ಅನಿಸಿದ ಮಟ್ಟಿಗೆ ಮೊದಲು ಫಸ್ಟ್ ರೌಂಡ್ ಆಯುಷ್ ಕೋರ್ಸ್ ಭಾಳ ಮಾಡಿ ವಿದ್ಯಾನೇ ವೀಕ್ ಸ್ಟಾರ್ಟ್ ಆಗುತ್ತೆ ಅನ್ಕೋತೀನಿ. ಅದು ಆದ ನಂತರವೇ ನೀವು ಕೆ ಸಿ ಟಿ ಆಗಲಿ, ನೀಟ್ ಆಗಲಿ ಮತ್ತು ಆಯುಷ್ ಮೂರು ಕೋರ್ಸ್ಗಳ ಸೆಕೆಂಡ್ ರೌಂಡ್ ಎಟ್ ಎ ಟೈಮ್ ಸ್ಟಾರ್ಟ್ ಆಗ್ಬೋದು. ಇನ್ನೊಂದೇನಪ್ಪ ಅಂತಂದರೆ ಫಸ್ಟ್ ರೌಂಡಲ್ಲಿ ಸೀಟನ್ನು ಸಿಕ್ಕಿರುವಂಥ ವಿದ್ಯಾರ್ಥಿಗಳಿಗೆ ಕೊನೆಯ ಡೇಟ್ 12 ಜುಲೈ 2019. ಸೊ ಇದುವರೆಗೂ ಅದಾದ ನಂತರ ಆದರೂ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ ಅಂತ ಸ್ಕೆಡ್ಯೂಲ್ ಬಿಡಬೇಕಿತ್ತು, ಇದುವರೆಗೂ ಬಿಟ್ಟಿಲ್ಲ. ಯಾಕೆಂದರೆ ಯಾವ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡ್ಕೋದಿಲ್ಲ ಅವೆಲ್ಲ ಎಲ್ಲ ಸೀಟ್ಗಳು ಕ್ಯಾನ್ಸಲ್ ಆಗಿ ಮತ್ತು ರಿಟರ್ನ್ ಮತ್ತು ಚಾಯ್ಸ್ 4 ಮಾಡುವಂಥ ವಿದ್ಯಾರ್ಥಿಗಳು ಕ್ಯಾನ್ಸಲ್ ಮಾಡಿರುವಂಥ ಸೀಟ್ಗಳು ಎಲ್ಲ ಸೆಕೆಂಡ್ ರೌಂಡ್ಗೆ ಎಂಟ್ರಿ ಆಗ್ತವೆ. ಸೊ ಇದುವರೆಗೂ ಯಾವುದೇ ರೀತಿ ಸೆಕೆಂಡ್ ರೌಂಡ್ನ ಒಂದು ಅಂದರೆ ಇನ್ಫಾರ್ಮೇಷನ್ ಇಲ್ಲ. ಸೊ ಆ ಕಾರಣದಿಂದಾಗಿ ನಾವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ ಆಯುಷ್ ಕೋರ್ಸ್ ಫಸ್ಟ್ ರೌಂಡ್ ಮೊದಲು ಸ್ಟಾರ್ಟ್ ಆಗ್ಬೋದು, ಅದು ಮುಗಿದ ನಂತರ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಇದು ನನ್ನ ವಿಚಾರ, ಯಾವುದೇ ರೀತಿ ಅಫಿಷಿಯಲಿ ನೋಟಿಫಿಕೇಷನ್ ಏನಿಲ್ಲ. ಒಂದು ವೇಳೆ ಯಾವುದೇ ರೀತಿ ಅಫಿಷಿಯಲ್ ನೋಟಿಫಿಕೇಷನ್ ಬಂದು ಸೆಕೆಂಡ್ ರೌಂಡ್ ಕೆ ಸಿ ಟಿ ಮತ್ತು ನೀಟ್ಗೆ ಸಪ್ರೇಟ್ ಸ್ಕೆಡ್ಯೂಲ್ ಬಂದರೆ ಮತ್ತು ಆಯುಷ್ ಕೋರ್ಸ್ ಫಸ್ಟ್ ರೌಂಡಿಗೆ ಸ್ಕೆಡ್ಯೂಲ್ ಬಂದರೆ, ಬಂದ ತಕ್ಷಣ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಅದಲ್ಲದೆ ನೀವು ಸಹ ಅಫಿಷಿಯಲ್ ವೆಬ್ಸೈಟ್ಗೆ ಕಂಟಿನ್ಯೂ ವಿಸಿಟ್ ಮಾಡ್ತಾ ಇರಿ, ನಿಮಗೂ ಮಾಹಿತಿ ದೊರೆಯುತ್ತೆ. ಮತ್ತು ಅದರ ಬಗ್ಗೆ ನನಗೆ ಗೊತ್ತಾದರೆ ನಾನು ತಕ್ಷಣ ನಿಮಗೆ ವಿಡಿಯೋ ಮುಖಾಂತರ ನಿಮಗೆ ಇನ್ಫಾರ್ಮೇಷನ್ನ ನೀಡಲು ಪ್ರಯತ್ನ ಮಾಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.